ವಾರ್ತೆಗೆ ಸ್ವಾಗತ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ರವರ ಆದೇಶದಂತೆ ಮಾನ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಡಿಕೆ ಸುರೇಶಣ್ಣ ಅವರ ಮಾರ್ಗದರ್ಶನದಂತೆ ಬಡವರಿಗೆ, ಕಟ್ಟಡ ಕಾರ್ಮಿಕರಿಗೆ, ವಲಸೆ ಕಾರ್ಮಿಕರಿಗೆ INTUC ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಉಚಿತ ಆಹಾರ ದಿನಸಿ ಕಿಟ್ ಗೊಟ್ಟಿಗೆರೆ ವಾರ್ಡ್ ಇಂಟರ್ ರಾಜ್ಯ ಅಧ್ಯಕ್ಷ SS ಪ್ರಕಾಶಂ ಉಪಾಧ್ಯಕ್ಷರು ಶೌಕತ್ ಅಲಿ ನೇತೃತ್ವದಲ್ಲಿ ಆಹಾರ ಪದಾರ್ಥಗಳನ್ನು ದಿನನಿತ್ಯದ ಬದುಕಿನಲ್ಲಿ ಹಲವಾರು ರೀತಿಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ವತಿಯಿಂದ ಉಚಿತ ಆಹಾರ ದಿನಸಿ ರೇಷನ್ ಕಿಟ್ಸ್ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ದಿನಾಂಕ 11/7/2021 ಭಾನುವಾರ 11 ಗಂಟೆಗೆ ಸ್ಥಳ ರಾಯಲ್ ಕೌಂಟಿ ಪಾರ್ಕ್ ಹತ್ತಿರ JP ನಗರದ 8ನೇ ಹಂತ ಗೊಟ್ಟಿಗೆರೆ ವಾರ್ಡ್ ಕಚೇರಿ ಮುಂಭಾಗದಲ್ಲಿ ಇದಕ್ಕಿದ್ದಂಗೆ ನೈಟ್ ನೈಟ್ ಅಲ್ಲೇ ಬಂದು ಅನೌನ್ಸ್ ಮಾಡಿ ನಾಳೆಯಿಂದ ಇಡೀ ಲಾಕ್ಡೌನ್ ಮಾಡಿದೀವಿ, ಎಲ್ಲಿಗೂ ಓಡಾಡ್ಲಿಕ್ಕೆ ಗಾಡಿ ಟ್ರೈನ್ ಇಲ್ಲ, ಬಸ್ ಇಲ್ಲ, ಗಾಡಿ ಇಲ್ಲ, ಯಾರು ಮನೆ ಬಂದು ಈಚೆ ಬರಬಾರ್ದು ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ರು. ಜನ ಎಷ್ಟು ಜನ ಪಾಪ ಹೊಟ್ಟೆಗಿಲ್ದಿರಾ, ಹೊಟ್ಟೆಗೆ ಊಟ ಗಿಲ್ದಿರಾ, ಎಲ್ಲಿ ಎಲ್ಲರೂ ಅಲ್ಲೇ ಸ್ಟ್ರಕ್ ಆಗ್ಬಿಟ್ರು. ಯಾವ ಯಾವ್ದೋ ಒಂದು ಊರಿಗಾಗಿ ಊರಿಗೆ ಹೋಗಿದ್ರೆ ಆ ಊರಲ್ಲೇ ಸ್ಟ್ರಕ್ ಆಗ್ಬಿಟ್ರು. ಕೆಲವು ಜನ ಇಲ್ಲಿಂದ ಉತ್ತರ ಭಾರತಕ್ಕೆ ನಡ್ಕೊಂಡು ಹೋದ್ರೆ ಎಷ್ಟೋ ಜನ ನಡ್ಕೊಂಡು ಹೋದ್ರೆ ದಾರಿಯಲ್ಲಿ ಸತ್ತೋದ್ರು ಸುಮಾರು ಜನ, ನೀವೆಲ್ಲ ನೋಡಿರ್ತೀರಾ. ಈ ಇದು ಬೇಕಾಗಿತ್ತ ನಮ್ಗೆ, ನೀವು ಮಾಡಿ, ನೀವು ಬಾಡ ಅನ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ನಮ್ಮೆಲ್ಲ ನಾಯಕರು ಈ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 80,000 ಜನಕ್ಕೆ ನಾವೆಲ್ಲ ನಾಯಕರು ಸೇರಿ ನಾವೆಲ್ಲ ಈ ತರದ ಆಹಾರದ ಕಿಟ್ ಅನ್ನು ಮಾಡಿಕೊಟ್ಟಿದ್ವಿ. ತಮಗೂ ಸಹ ಈ ಭಾಗದಲ್ಲಿ ಸಹ ಕೊಟ್ಟಿದ್ವಿ. ನಮ್ಮ ರವೀಣ್ಣವರು, ನಮ್ಮ ಚಂದ್ರಣ್ಣವರು, ಮುನರಾಜ್ರವರು, ದಿನೇಶ್ ರವರು, ನಮ್ಮ ಆಲಿರವರು, ಎಲ್ಲ ಮುಖಂಡರು, ನಮ್ಮ ಇನ್ನು ಇದು ಗೋಪಿರವರು, ನಮ್ಮೆಲ್ಲ ಮುಖಂಡರು ಸೇರಿ ಈ ಭಾಗದಲ್ಲಿ ಸಹ ಕೊಟ್ಟಿದ್ವಿ. ಅಷ್ಟೇ ಅಲ್ಲ, ಸುಮಾರು 1,00,000 ಮನೆಗಳಿಗೆ ನಾವು ತರಕಾರಿ ಕಿಟ್ ಅನ್ನು ಕೊಟ್ವಿ. ತರಕಾರಿ ನಮ್ಮ ಭಾಗದಲ್ಲಿ ರೈತರು ಬೆಳೆದ್ರು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸುಳ್ಳು ಹೇಳೋದು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಮ್ಮ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿ ಸಾಹೇಬರು ಎಷ್ಟು ಸುಳ್ಳು ಹೇಳಿದ್ರು ಗೊತ್ತಾ? ಹೋದ ವರ್ಷ ಕೊರೋನಾ ಪೀರಿಯಡ್ ಅಲ್ಲಿ ಒಂದು ಮಾತು ಹೇಳಿದ್ರು, ಅಸಂಘಟಿತ ಕಾರ್ಮಿಕರಿಗೆ 5,000 ರೂಪಾಯಿಗೆಲ್ಲ ಇಂಡಿಯಾದಲ್ಲಿ ಇರತಕ್ಕಂತ ಎಲ್ಲ ಜನಕ್ಕೆ ನಾವು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಸ್ವಾಗತ ಮಾಡಿದ್ರೆ ನಾನು ಇನ್ಕೊಂಡು ನಾನೇ ಸ್ವಾಗತ ಮಾಡಿದ್ರೆ ಪರವಾಗಿಲ್ಲಪ್ಪ, ನರೇಂದ್ರ ಮೋದಿ ಸಾಹೇಬರು ಇಷ್ಟಾದ್ರೂ ಸುಳ್ಳೇನಿಲ್ಲ ಕತೆ ಹೇಳಿದಾರಲ್ಲ ಅಂತಾನೆ ನಾನು ಸ್ವಾಗತ ಮಾಡಿದೆ. ಆದ್ರೆ ರೇಷನ್ ಕಿಟ್ಸ್ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ದಿನಾಂಕ 11/7/2021 ಭಾನುವಾರ 11 ಗಂಟೆಗೆ ಸ್ಥಳ ರಾಯಲ್ ಕೌಂಟಿ ಪಾರ್ಕ್ ಹತ್ತಿರ JP ನಗರದ 8ನೇ ಹಂತ ಗೊಟ್ಟಿಗೆರೆ ವಾರ್ಡ್ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದುದರಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು, ಇಂಟೆಕ್ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇಂಟೆಕ್ INTUC ಪದಾಧಿಕಾರಿಗಳ ವತಿಯಿಂದ ಕೋರುತ್ತಿದ್ದೇವೆ. ಈಗ ನಮ್ಮ ಸಂಸದರಾದ DK ಸುರೇಶ್ ಅವರು ಮತ್ತು ನಾನು ನಮ್ಮ ಅಲ್ಲಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸೋಮಗೌಡರ ನೇತೃತ್ವದಲ್ಲಿ 1,500 ಜನಕ್ಕೆ ಅಲ್ಲಿ ಕೊಟ್ಬಿಟ್ಟು 1,500 ಜನಕ್ಕೆ ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಮ SS BBMP ಬರ್ತಕ್ಕಂಥ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸುಮಾರು 8 ವಾರ್ಡ್ಗಳಲ್ಲಿ ಒಂದು ವಾರ್ಡಲ್ಲಿ ಕೊಟ್ಟಿದ್ದೀವಿ. ನೀವು ಇನ್ನು ಮಿಕ್ಕಿದ್ದಂಥ ವಾರ್ಡಲ್ಲಿ ಇವರು ನಾನು
ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಕೊಡಲಿಕ್ಕೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಇನ್ನ ಹೆಚ್ಚಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸಮ್ ಸರ್, ಸ್ನೇಹಿತರು ಮತ್ತು ಈ ಎಂಎಲ್ಎ ಕ್ಯಾಂಡಿಡೇಟ್ ಈ ವಿಭಾಗದಲ್ಲಿ ಇವತ್ತು ರೇಷನ್ ಕಿಟ್ಗಳನ್ನ ಅಲ್ಲಿ ನಮ್ಮ ಇವತ್ತು ಒಂದು 2000 ಐ ಎನ್ ಡಿ ಸಿ ಅಧ್ಯಕ್ಷನಾಗಿ ನಾನು ರೇಷನ್ ಕಿಟ್ ಕೊಡೋದು ಸರ್ಕಾರದ ಕೆಲಸ. ಆದರೆ ನಾವು ಡಿಮಾಂಡ್ ಏನಂದ್ರೆ ಒಂದೊಂದು ಮನೆಗೆ 10,000 ಕೊಡಬೇಕು. ಕಾರ್ಮಿಕರು ಬಹಳ ಜನ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ಮಸಾಲದಲ್ಲಿ ಕೆಲಸ ಮಾಡತಕ್ಕಂಥ ಉತ್ತರ ಭೂಮಿಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಸೇರಿಸಬೇಕು. ಅವ್ರಿಗೆ ರೇಷನ್ ಕಿಟ್ ಕೊಡಬೇಕು, ಅವ್ರಿಗೆ 10,000 ಕೊಡಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ವಿ. ಅದೇ ಥರ ಮಂಗಳ ಮುಖ್ಯ ಭಾಳ ಜನ ಇದ್ದಾರೆ, ಆದರೆ ಈ ಕೊರೋನಾದಿಂದ ಭಾಳ ಜನ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕೈಬಿಡಬಾರ್ದು ಅಂದರೆ ನಮ್ಮ ಐ ಎನ್ ಡಿ ಸಿ ಅವರು ಡಿಮಾಂಡ್ ಮಾಡ್ತಾರೆ. ಐ ಎನ್ ಡಿ ಸಿ ಒಂದೇ ಡಿಮಾಂಡ್ ಹೇಳಿದ್ರೆ ಥ್ರೂ ಕರ್ನಾಟಕದಲ್ಲಿ ಎಲ್ರಿಗೂ 10,000 ಕೊಡಬೇಕು. ಅದು ಮಾತ್ರ ಅಲ್ಲ, ಎಲ್ಲರ ಮನೆಗೆ ಒಂದು ತಿಂಗಳಿಗೆ ಬೇಕಾಗಿರೋ ರೇಷನ್ ಕಿಟ್ಗಳನ್ನ ಕೊಡಬೇಕು. ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ಕೇರಳ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಕೊಡ್ತಾ ಇದ್ದಾರೆ, ಯಾಕೆ ಕರ್ನಾಟಕದಲ್ಲಿ ಮಾತ್ರ ಕೊಡ್ತಾ ಇಲ್ಲ? ಬರೀ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಇವತ್ತು ಅಸಂಘಟಿತ ಕಾರ್ಮಿಕರು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಾರ್ಮಿಕರಿಗೆ ನೀವು ಕೊಡಬೇಕು. ಆಮೇಲೆ ಪತ್ರಿಕಾ ಪೇಪರ್ಸ್ ಪ್ರಸ್ತುತಿ ಅವರು ಸಫರರ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ಹೆಲ್ಪ್ ಆಗಿಲ್ಲ. ನಾವು ಐ ಎನ್ ಡಿ ಸಿ ಅವರು ಸರ್ಕಾರದಲ್ಲಿ ಡಿಮಾಂಡ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೊಡಬೇಕು. ಎಲ್ಲರೂ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ 10,000 ಕೊಡಬೇಕು. ಅದು ಮಾತ್ರ ಅಲ್ಲ, ರೇಷನ್ ಕಿಟ್ಗಳನ್ನ ಫ್ಯಾಮಿಲಿಗೆ ಕಳಿಸ್ಬೇಕು. ಓಕೆ ಸರ್, ನಾವು ಮನವಿ ಮಾಡ್ತಾ ಇದ್ದೀವಿ. ಕೊಂಡಿಕೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆರ್ಕೆ ರಮೇಶ್ ಅವರಿಗೆ 10,000 ಜನಕ್ಕೆ ರೇಷನ್ ಕಿಟ್ಗಳನ್ನ ಹಂಚಿದ್ದಾರೆ. ಎಮ್ಮೆಯಿಂದ ಹೇಳ್ತೀನಿ. ಓಕೆ ಸರ್, ಹೆಚ್ಚಿನ ಸ್ಟಾಕ್ ಬರಬೇಕಾಗಿದೆ, ಬಂದಾಗ ಇನ್ನೂ 2,000 ಕಿಟ್ಗಳನ್ನ ಕೊಡಬೇಕಂತ ಮಾಡಿದ್ದೀನಿ. ಆದರೆ ಇದು ಪ್ರಾರಂಭಿಸುವಾಗ 500 ಕಿಟ್ಗಳನ್ನು ಇಂದು ನಾನು ಪ್ರಾರಂಭಿಸಿದ್ದೇನೆ. ಈ ರಾಜ್ಯದಲ್ಲಿ ಐ ಎನ್ ಟಿ ಸಿಯಿಂದ ನಾನು ಉಪಾಧ್ಯಕ್ಷನಾದ ಕಾರಣ ಈ ರಾಜ್ಯದಲ್ಲಿ ಸಂಚರಿಸಿ ಬಡ ಕೂಲಿ ಕಾರ್ಮಿಕರಿಗೆ ಹಾಗೂ ಮಂಗಳಮುಖಿಯರಿಗೆ ರುದ್ರಭೂಮಿಯಲ್ಲಿ ಕೆಲಸ ಆಗ್ತದೆ ಹಗಲು ರಾತ್ರಿ ದುಡಿದ ಕೆಲಸಗಾರರಿಗೆ ಹಾಗೂ ಮೊನ್ನೆ ದೇವನಹಳ್ಳಿಯಲ್ಲಿ ನಿಶಾ ಆಸ್ಪತ್ರೆಯ ಕೂಲಿಗಾರರಿಗೆ ರಾತ್ರಿ ಹಗಲು ಕರೋನಾದಲ್ಲಿ ದುಡಿದವರಿಗೆ ನಾನು 2,000 ಕಿಟ್ಗಳನ್ನು ಮೊನ್ನೆ ಕೊಟ್ಟಿದ್ದೇನೆ. ಹೀಗೆ ಸುಮಾರು 1.5 ಲಕ್ಷ ಕಿಟ್ಟನ್ನು ಇಡೀ ಕರ್ನಾಟಕ ರಾಜ್ಯದಿಂದ ನಾವು ನಡೆಸ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮಾಧ್ಯಮಗಳ ಮೂಲಕ ಹೇಳುವುದೇನೆಂದರೆ ಜನರು ಈ ಸಂಕಷ್ಟದಲ್ಲಿ ಭಾಳ ನಲುಗಿ ಹೋಗಿದ್ದಾರೆ ಹಾಗೂ ಜನರಿಗೆ ತಿನ್ನೋಕೆ ಊಟ ಇಲ್ಲ, ಲಾಕ್ಡೌನ್ ಆಗಿದ್ದ ಯಾರು ಕೆಲಸ ಕೊಡ್ತಾ ಇಲ್ಲ, ಬಡ ಕೂಲಿ ಕಾರ್ಮಿಕರು ಊಟ ತಿಂಡಿ ಇಲ್ಲದೆ ಕಷ್ಟ ಬೀಳ್ತಾ ಇದ್ದಾರೆ. ಕೂಲಿ ಕಾರ್ಮಿಕರ ಕಷ್ಟಗಳನ್ನು ಅರಿತುಕೊಂಡು ಕೂಡಲೇ 10,000 ರೂಪಾಯಿ ನಾವು ಐಟಿಸುವಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಅದನ್ನು ಆದಷ್ಟು ಬೇಗ ಕೊಟ್ಟು ಬಡ ಕಾರ್ಮಿಕರು ಕಾಪಾಡಬೇಕು.